ಚುನಾವಣೆಗೆಲ್ಲ 50 ಕೋಟಿ ಬೇಕು 60 ಕೋಟಿ ಬೇಕು ಅಂತಾರೆ, ನಿಮ್ಮ ಕತೆ ಹೆಂಗೆ ಅಂತ ಅಲ್ಲಿ. ನಾನು ಮೊದಲೇ 2 ಚುನಾವಣೆ ನಾವು ಮಿತಿ ಒಳಗ ಆರಿಸಿ ಬಂದೀವಿ. ಓಕೆ, ಮಿತಿ ಒಳಗ ನಾನು ಅಂಕಿ ಹೇಳೋದು ಬೇಡ ಮತ್ತೆ. ಓಕೆ, ಅದಕ್ಕೊಂದು ಕೇಸ್ ಹಾಕ್ತಾರೆ. ಮಿತಿ ಒಳಗೆ ಚುನಾವಣೆ ಇದು ಮಾಡಿದ್ರು, ಮಿತಿ ಒದಗಿಸಿದ್ರು, ಅಟ್ರೊಳಗೆ ಆರಿಸಿ ಬಂದೀವಿ ನಾವು 2 ಚುನಾವಣೆ. ಓಕೆ, ಹೋದ 2 ಚುನಾವಣೆ ಸ್ವಲ್ಪ ಹೆಚ್ಚಿಗೆ ಮಾಡಿದ್ವಿ. ಅನಿವಾರ್ಯ ಇದ್ದು ಈ ಗಾಳಿ ಬೀಸ್ತಲ್ಲ, ಈ ಗಾಳಿ ಬೈ ಎಲೆಕ್ಷನ್ ಆಯ್ತು ಜಮಖಂಡಿದು, ಅಲ್ಲಿ ಹೊಳೆ ಖರ್ಚೇನು ಹೊಳೆ ಇರಗತ್ಲೆ ಹರಿಸಿದ್ರು. ಇದೆಲ್ಲ ಪ್ರಭಾವದಿಂದ ಜನರಿಗೆ ಆಸೆ ಇರೋದು ಸ್ವಾಭಾವಿಕ ಅದ ರೀ. ಈಗ ಎಷ್ಟೇ ಆಸೆ ಮುಕ್ತಾಯ ಆಗೋದಿಲ್ಲಲ್ಲ, ಟಾಟಾ ಬಿರ್ಲಾದರೂ ಇನ್ನಷ್ಟು ಶ್ರೀಮಂತ ಆಗ್ಬೇಕು ಆಶೆ, 10-10 ಲಕ್ಷ ಕೋಟಿ ಆಸ್ತಿ ಇದ್ರು ಇನ್ನಷ್ಟು ಮಾಡ್ಬೇಕತ್ತಾರ. ಮತ್ತು ಅದನ್ನು ಅವ್ರು ನೋಡಿದ್ರೆ ಬಡವ್ರದ್ದು ಏನಾದ್ರೆ ರೀ, ಕೂಲಿ ಮಾಡೋರ್ದು ನನಗೂ 4 ದುಡ್ಡು ಸಿಗಲಿ ಅನ್ನೋವಂಥ ಆಸೆ ಇರೋದು ಸ್ವಾಭಾವಿಕ. ಈ ವ್ಯವಸ್ಥೆ ಆಗ್ಯದ, ಅದನ್ನು ಪರಿವರ್ತನೆ ಆಗಬೇಕಾದ್ರೆ ಅವರಲ್ಲಿ ರಾಷ್ಟ್ರೀಯತೆ ತುಂಬಬೇಕು, ರಾಷ್ಟ್ರ ಪ್ರೇಮವನ್ನು ತುಂಬಬೇಕು. ಪಕ್ಷದ ಬಗ್ಗೆ ನಾವು ಹೆಂಗೆ ಆರಿಸಿ ಕಳಿಸ್ತೀವಿ ಹಂಗೆ ನಮ್ಮ ರಾಜಕಾರಣಿಗೆ ಇರ್ತಾರ ಅನ್ನುವಂಥ ಭಾವನೆ ಅರ್ಥ ಅವ್ರಿಗೆ ಆಗಬೇಕು. ನಾವು ಪ್ರಾಮಾಣಿಕ ಓಟ್ ಹಾಕಿ ಆರಿಸಿ ಕಳಿಸಿದ್ರೆ ಪ್ರಾಮಾಣಿಕ ಆಡಳಿತ ಕೊಡ್ತಾರ ಅನ್ನುವಂಥ ಭಾವನೆ ಮುಡಿಸುವಂಥ ಕೆಲಸ ಮಾಡ್ಬೇಕು. ನಾವು ಇದ್ಯಾವುದು ಜನಗಳಲ್ಲಿ ಇದೆಯಾ ಇದೇ ನಾವು ನೋಡ್ರಿ, ಯಾವ ರೀತಿ ಪರಿವರ್ತನೆ ಮಾಡ್ತೀರಿ ಆ ರೀತಿ ಪರಿವರ್ತನೆ ಜನ ಆಗ್ತಾರೆ. ಈಗ ಉದಾಹರಣೆ ನೋಡ್ರಿ, ಒಬ್ಬೊಬ್ಬರು ಎಮ್ ಎಲ್ ಎಗಳು 6 ತಿಂಗಳಿಗೊಮ್ಮೆ ಕ್ಷೇತ್ರಕ್ಕೆ ಬರ್ತಾರೆ, ಹಂಗದಾರ ಅವರು, ಮತ್ತು ಅವ್ರಿಗೆ ಓಟ್ ಹಾಕ್ತಾರೆ. ಅವ್ರು ಹೆಂಗೆ ಇಟ್ಟಂಗೆ ಹಂಗದಾರ. ನಾವು ಹಗಲು ರಾತ್ರಿ ಅಲ್ಲೇ ತಿರುಗಾಡ್ತೀವಿ, 24 ತಾಸು ಡ್ಯೂಟಿ ನಮ್ಮದು. ದಿನ ಡ್ಯೂಟಿ, ಹಗಲು ರಾತ್ರಿ ಕಾರ್ಯಕ್ರಮಕ್ಕೆ ಹೋಗೋದು, ಸತ್ತಾಗ ಹೋಗೋದು, ಕೆಟ್ಟ ಹೋಗೋದು, ಲಗ್ನಕ್ಕೆ ಹೋಗೋದು, ದೇವ್ರ ಜಾತ್ರೆಗೆ ಹೋಗೋದು, ಕ್ರೀಡಾಕೂಟಕ್ಕೆ ಹೋಗೋದು, ಎಲ್ಲ ಸರ್ಕಾರಿ ಕೆಲಸಕ್ಕೆ ಹೋಗೋದು, ಇಷ್ಟೆಲ್ಲ ಮಾಡ್ತೀವಿ. ನಮ್ಮದು ಹಿಂಗದ, ನಾವು ಇಟ್ಟಿವಿ ಹಿಂಗದ. ಅದಕ್ಕೆ ಜನರು ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಅದ. ಶಿಕ್ಷಣ ಕೊಡ್ಬೇಕು ರೀ ಜನರಿಗೆ, ಆ ರೀತಿ ರಾಷ್ಟ್ರೀಯತೆ ಶಿಕ್ಷಣ ಕೊಡ್ಬೇಕು, ಪ್ರಜಾತಂತ್ರದ ಬಗ್ಗೆ ತಿಳುವಳಿಕೆ ಹೇಳ್ಬೇಕು. ಇಲ್ಲಾಂದ್ರೆ ಪ್ರಜಾತಂತ್ರ ಸ್ವಚ್ಛಾಚಾರ ಆಗಿಬಿಟ್ಟದ. ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಪರಿವರ್ತನೆ ಮಾಡಬೇಕೇ ವಿನಃ ನಾವು ಮಾಡದೇ ಹೋದ್ರೆ ಇನ್ನಷ್ಟು ತಳಮಟ್ಟಕ್ಕೆ ಹೋಗ್ತದೆ ಈ ರಾಜಕಾರಣದ ವ್ಯವಸ್ಥೆ. ಅದ್ರ ಹೆಚ್ಚಿಗೆ ಬರುವಂಥ ವಾತಾವರಣ ನಿರ್ಮಾಣ ಆಗ್ತದೆ. ಅನಿವಾರ್ಯ ಅದ ರೀ, ಅದು ಅನಿವಾರ್ಯ ಅದ. ನಾವು ರಾಜಕಾರಣ ಬೈಕ್ಯುತ, ನಾವು ಒಂದು ಬಟ್ ಮಾಡ್ಯಾವ ಬೈಕ್ಯುತ 4 ಬಟ್ ನಮ್ಮ ಕಡೆ ತೋರಿಸ್ತಾವೆ. ಕಾರಣ ಏನಂದ್ರೆ ನಾವು ಹೆಂಗೆ ಆರಿಸಿ ಕಳಿಸ್ತೀವಿ, ಆಗ ಮೊದಲಿತ್ತು ಯಥಾರಾಜ್ಯ ತಥಾ ಪ್ರಜಾ ಇರ್ತಿದ್ರು, ಈಗ ಹಂಗಿಲ್ಲ. ಪ್ರಜಾತಂತ್ರದೊಳಗೆ ಯಥಾ ಪ್ರಜಾ ತಥಾ ರಾಜ್ಯ. ನಾವು ಹೆಂಗೆ ಅವನ್ನ ನೋಡ್ಕೋತೀವಿ, ಹೆಂಗೆ ಆರಿಸಿ ಕಳಿಸ್ತೀವಿ, ಅವನು ಹೊಲ ಮನೆ ಮಾರಿ ಖರ್ಚು ಮಾಡಿ ನೀ ಏನು ಮಾಡ್ಕೋ ನಮಗೆ ದುಡ್ಡು ಕೊಡುತ್ತ ನೀವು ಆರಿಸಿ ಕಳಿಸಿಬಿಡಕ್ಕೆ, ಆ ವ್ಯಕ್ತಿ ಹಂಗೆ ಬರೋಲ್ಲ. ಹೌದಲ್ರಿ? ಹೌದು, ಅದು ಪರಿವರ್ತನೆ ಆಗ್ಬೇಕು. ಮತ್ತು ಚುನಾವಣೆ ನೀತಿ ಏನದಾವಲ್ಲ, ಇನ್ನಷ್ಟು ಬದಲಾವಣೆ ಆಗ್ಬೇಕು. ಈ 14-15 ದಿವಸ ಪ್ರಚಾರಕ್ಕೆ ಇಡ್ತಾರೆ, ಎಷ್ಟು ದಿವಸ ಹೆಚ್ಚು ಇಡ್ತೀರಿ ಅಷ್ಟು ಭ್ರಷ್ಟಾಚಾರಕ್ಕೆ ಹೆಚ್ಚು ಕಾರಣೀಭೂತಕ್ಕೈತಿ. ಎಲ್ಲ ಮೀಡಿಯಾದಾವು, ಟಿವಿಗಳದಾವು, ಯೂಟ್ಯೂಬ್ಗಳದಾವು, ಸಾಕಷ್ಟು ಎಲ್ಲ ಪರಿವರ್ತನೆ ಜಗತ್ತು. ಎಲ್ಲರೂ ಕೈಯಾಗ ಮೊಬೈಲ್ ಇದಾವೆ. ಈಗ ಮೊಬೈಲ್ ನೀವು 5 ದಿವಸ ಇಡ್ರಿ, ಭಾಳ ಆದರೆ 10 ದಿವಸ ಇಡ್ರಿ, 10 ದಿವಸದಾಗ ಇಲೆಕ್ಷನ್ ಮುಗಿಸ್ಬಿಡ್ರಿ, 50% ಖರ್ಚು ಉಳಿದೆ ಎಸ್ ಎಲ್ಲರದು. ಅದರಿಂದ ಸುಧಾರಣೆ ಹಂತ ಹಂತ ಆಗ್ಲಿಕ್ಕೆ ಸಾಧ್ಯ ಅದ ರೀ, ಯಾವುದು ಅಸಾಧ್ಯ ಅನ್ನೋದು ಇಲ್ಲಲ್ಲ. ಎಲ್ಲವೂ ಸಾಧ್ಯ, ಪ್ರಪಂಚದಾಗ ಸಾಧ್ಯದ ಮನಸ್ಸು ಮಾಡ್ಬೇಕು ನಮ್ಮ ನಾಯಕರೆಲ್ಲ ಕೂಡಿ.